ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೋಮಿನ್. ಬೀದರ್ ಜಿಲ್ಲೆಯಲ್ಲಿ ಬರದ ಛಾಯೆಯಿಂದ ಜನರು ರಕ್ಷಣೆಯಾಗಿ ಪ್ರಾರ್ಥನೆ ಮಾಡಲು 36 ಡಿಗ್ರಿವರೆಗೂ ಬಿಸಿಲು ಇದ್ದರೂ ರಂಜಾನ್ ತಿಂಗಳ ಉಪವಾಸ ಮುಂದುವರಿಸಿದ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ ಅಯಾನ್ ಖಾನ್. ನೂರ್ ಎಜುಕೇಶನ್ ಸೊಸೈಟಿ ವತಿಯಿಂದ ಇಂದು ನಗರದ ಅಬ್ದುಲ್ ಫಯಾಜ್ ದರ್ಗಾ ಕಾಲೋನಿಯ ಎಸ್ಕೆ ಫಂಕ್ಷನ್ ಹಾಲಿನಲ್ಲಿ ರಂಜಾನ್ ತಿಂಗಳ ಉಪವಾಸಕರಿಗೆ ಇಫ್ತಿಯಾರ್ ಔತಣ ಕೂಟದಲ್ಲಿ ಮಾತನಾಡಿದ ಅಯನ್ ಖಾನ್, ಜಿಲ್ಲೆಯಲ್ಲಿ ಬರದ ಛಾಯೆಯಿಂದ ಜನರ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಲು 36 ಡಿಗ್ರಿವರೆಗೆ ಬಿಸಿಲು ಇದ್ದರೂ ರಂಜಾನ್ ತಿಂಗಳ ಉಪವಾಸ ಮುಂದುವರಿಸಿದ್ದಾರೆ ಎಂದು ಹೇಳಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. आज बीदर सिटी में यहाँ पे अब्दुल फैज एरिया में हम लोगों ने यहाँ पे एक इफ्तार दावत के लिए मतलब इंतज़ाम किया है, खासकर नवाज़ खान साहब की तरफ से. और इस साल मतलब बारिश होने की वजह ना होने की वजह से दुआ भी करवाया हमारे लोगों से, और हज़ारों की तादाद में यहाँ पे पब्लिक आई है. खासकर इस एरिया के लोगों का शुक्रिया अदा करता हूँ मैं, और यहाँ के हमारे जैसे बड़े लोग हैं उन लोगों का भी शुक्रिया अदा करता हूँ जो इस साल मतलब जितना भी मतलब रोज़े 42 डिग्री चलने के बावजूद भी, इतनी गर्मी होने के बावजूद भी रोज़ों का मज़ा लिया जा रहा है. अभी जितना सुबह में मतलब जितनी कड़क धूप हो रही है उतना शाम में क्या बोलते हैं हमारे रोज़े ठंडे जा रहे हैं. हमारे पुलिस डिपार्टमेंट का शुक्रिया अदा करता हूँ, और हमारे जितने भी गवर्नमेंट डिपार्टमेंट के जितने भी लोग हैं उन लोगों का भी बहुत अच्छा कॉपरेशन रहा है. खासकर SP साहब का और मार्केट टाउन सर्कल ब्लॉक PSA साहब का भी शुक्रिया अदा करता हूँ, और खासकर नवाज खान साहब का शुक्रिया अदा सबसे ज़्यादा करते हैं. बीदर डिस्ट्रिक्ट के कई तमाम लोग आए हैं यहाँ पर हज़ारों की तादाद में, और आप लोगों का भी शुक्रिया अदा करता हूँ. शुक्रिया. आप दो बात बोलो. ಈ ಚುನಾವಣೆ ವೇಳೆ ಕಾಂಗ್ರೆಸ್ ಮತ್ತು JDS ನಾಯಕರು ಜನರ ಹಾದಿ ತಪ್ಪಿಸುತ್ತಿದ್ದಾರೆ ಎಂದು ಮಾಜಿ ಸಚಿವ ವಿ ಸೋಮಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಚಿಂಚೋಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರ ನಡವಳಿಕೆ ಸರಿಯಿಲ್ಲ. ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ನನ್ನ ಪಾದ ತೊಳೆಯಲಿ ಎಂದು ಹೇಳಿರುವ ಪ್ರಿಯಾಂಕ್ ಖರ್ಗೆಯವರ ಹೇಳಿಕೆ ನೀಡುವ ಮೂಲಕ ಕೀಳುಮಟ್ಟದ ರಾಜಕಾರಣ ಮಾಡುತ್ತಿದ್ದಾರೆ. ಆದರೆ ಈ ಪ್ರಿಯಾಂಕ್ ಖರ್ಗೆ ಮೋದಿ ಅವರ ತೃಣ ಸಮಾನ ಎಂದು ಕಿಡಿಕಾರಿದರು. ಪ್ರಿಯಾಂಕ್ ಖರ್ಗೆಯವರು ಮೋದಿ ಅವರ ಬಗ್ಗೆ ಮಾತನಾಡಿ ತಮ್ಮ ಬಾಯಿ ಚಪಲು ತೀರಿಸಿಕೊಂಡಿದ್ದಾರೆ ಎಂದು ವ್ಯಂಗ್ಯವಾಡಿದ ಸೋಮಣ್ಣ, ಕಾಂಗ್ರೆಸ್ನವರದ್ದು ಹಣದ ಮಾತ್ರ, ಆದರೆ ನಮ್ಮದು ಅಭಿವೃದ್ಧಿಯ ಮಂತ್ರವಾಗಿದೆ ಎಂದು ತಿಳಿಸಿದರು. ಮಲ್ಲಿಕಾರ್ಜುನ್ ಖರ್ಗೆಯವರು ದೂರದೃಷ್ಟಿ ಇರುವ ನಾಯಕರಾಗಿದ್ದಾರೆ, ಆದರೆ ಮಗನನ್ನು ಕಂಟ್ರೋಲ್ ಮಾಡಲು ಆಗುತ್ತಿಲ್ಲ. ಈ ಪ್ರಿಯಾಂಕ್ ಖರ್ಗೆ ಅವರಿಗೆ ಜನರೇ ಬುದ್ಧಿ ಕಲಿಸುತ್ತಾರೆ. ಹಣದ ಹೊಳೆ ಹರಿಸಿದರೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹೀನಾಯವಾಗಿ ಸೋಲನ್ನನುಭವಿಸುತ್ತಾರೆ ಎಂದು ಹೇಳಿದ ಅವರು, ರಾಜಕಾರಣದಲ್ಲಿ ಸದ್ಯದಲ್ಲೇ ಧ್ರುವೀಕರಣ ಪ್ರಾರಂಭವಾಗಿದೆ ಎಂದು ಹೇಳಿದರು. ಇದೇ ವೇಳೆ ಬಿಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾದ 2 ವರ್ಷಗಳಲ್ಲಿ ಚಿಂಚೋಳಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತೋರಿಸುತ್ತೇವೆ, ನಾನು ಕೂಡ ದೇವೇಗೌಡರ ಗರಡಿಯಲ್ಲಿ ಪಳಗಿದ್ದೇನೆ, ಗೌಡರು ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ, ಇನ್ನು 4 ದಿನಗಳಲ್ಲಿ ರಾಜಕೀಯ ದೊಂಬರಾಟ ಆರಂಭವಾಗುತ್ತದೆ, ಆಗ ದುರ್ಯೋಧನ ಯಾರು ಕೀಚಕ ಯಾರು ಎಂಬುದು ತಿಳಿಯುತ್ತದೆ ಎಂದು ಭವಿಷ್ಯ ನುಡಿದರು. ಉಮೇಶ್ ಜಾಧವ್ ಅವರು ಬಿಜೆಪಿಗೆ ಮಾರಾಟವಾಗಿದ್ದಾರೆ ಎನ್ನುವುದಾದರೆ ಕಾಂಗ್ರೆಸ್ ಪಕ್ಷದವರು JDSಗೆ ಮಾರಾಟ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿರುವವರಿಗೆ ಜಾಧವ್ ಅವರಿಗೆ ಕೊಡಬಾರದ ಹಿಂಸೆ ಕೊಟ್ಟಿದ್ದಾರೆ, ಈಗ ಪಕ್ಷ ತೊರೆದಿರುವ ಕಾರಣದಿಂದ ಕಳ್ಳನ ಮನಸ್ಸು ಹುಳ್ಳುಳಗೆ ಎಂಬಂತೆ ಆರೋಪ ಮಾಡಿದ್ದಾರೆ ಎಂದು ಲೇವಡಿ ಮಾಡಿದರು. ಆದ್ರಿಂದ ಗುಳೆ ಹೋಗ್ತಕ್ಕಂಥ ಜನ ದಿನೇ ಎಷ್ಟು ಮಟ್ಟಿಗಿದೆ ಅಂದ್ರೆ 30% ಜನ ಹಳ್ಳಿಗಳಲ್ಲೇ ಇಲ್ಲ, ಪಟ್ಟಣದಲ್ಲಿಲ್ಲ. ಅವ್ರು ಯಾವುದೇ ಒಂದು ನಾಗರಿಕ ಸವಲತ್ತು ಇರಲಿ, ಕೈಗಾರಿಕೆಗಳಿಲ್ಲ, ಮೂಲಭೂತ ಸೌಕರ್ಯ ಇಲ್ಲ. ಜನ ವಾಸ ಮಾಡ್ತಾರೆ ಕೇವಲ 140 ಕಿಲೋಮೀಟರ್ ಅಂತದ ಹೈದರಾಬಾದ್ ಈ ಮಟ್ಟದಲ್ಲಿದೆ. ಅದೇ ಪಕ್ಕದಲ್ಲಿರ್ತಕ್ಕಂಥ ಹೈದರಾಬಾದ್ ತೆಲಂಗಾಣ ನೋಡಿದ್ರೆ ನಾವೇನಾಗಿದ್ದೀವಿ ಅನ್ನೋ ಒಂದು ನೋವು ನನಗೆ ಕಾಡ್ತಾ ಇದೆ. ಈ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ನವರು ಸಮ್ಮಿಶ್ರ ಸರ್ಕಾರದವರು ಬಂದು ಇಲ್ಲದ ಅಪಚಾರವನ್ನು ಮಾಡಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ಹೇಳ್ತಾ ಇಲ್ಲ, ಜನ ಹೇಳ್ತಾ ಇದ್ದಾರೆ. ಇವತ್ತು ನನಗೆ ಅದಕ್ಕಿನ್ನ ತುಂಬಾ ಹರ್ಟ್ ಆಗಿದ್ದು, ಜನರಿಗೆ ಏನೂ ಮಾಡಿಲ್ಲ, ಜನ ಭಾವನೆಗಳು ಸ್ಪಂದಿಸಿಲ್ಲ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಪೋತ್ನಾಳ್ ಮತ್ತು ಚಿಕ್ಕೋಟ್ನಹಳ್ಳಿ ಗ್ರಾಮದಲ್ಲಿ ರಾಷ್ಟ್ರೀಯ ಡೆಂಗೋ ಜ್ವರ ತಡೆಗಟ್ಟಲು ದಿನಾಚರಣೆ ಮಾಡಲಾಯಿತು.
ಈ ಸಂದರ್ಭದಲ್ಲಿ ಡಾಕ್ಟರ್ ರಶ್ಮಿ ಪಾಟೀಲ್ ವೈದ್ಯ ಅಧಿಕಾರಿಗಳು ಡೆಂಗ್ಯೂ ಜ್ವರದ ಕುರಿತು ಸಾರ್ವಜನಿಕರಿಗೆ ಆರೋಗ್ಯ ಶಿಕ್ಷಣ ನೀಡಿದರು. ಪ್ರತಿಯೊಬ್ಬರು ನೀರಿನಲ್ಲಿ ಸಂಗ್ರಹವಾಗಿರುವ ಡೆಂಗ್ಯೂ ಜ್ವರ ತರುವ ಲಾರ್ವಾ ಹಂತದಲ್ಲಿ ಸೊಳ್ಳೆಗಳನ್ನು ನಾಶಪಡಿಸಬೇಕೆಂದರು. ನಂತರ ಮಾತನಾಡಿದ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಶ್ರೀ ಬಾಲಪ್ಪ ನಾಯಕ, ಪ್ರತಿಯೊಬ್ಬರು ಪರಿಸರ ಮತ್ತು ನೀರಿನ ತಾಣಗಳನ್ನು ಸ್ವಚ್ಛಗೊಳಿಸಬೇಕು. ಮಲಗುವ ಮೊದಲು ಸೊಳ್ಳೆಯ ಪರದೆ ಮತ್ತು ಸೊಳ್ಳೆಯ ನಾಶಗಳನ್ನು ಬಳಕೆ ಮಾಡಬೇಕು. ಡೆಂಗ್ಯೂ ಜ್ವರ ನಿಯಂತ್ರಣಕ್ಕೆ ತಮ್ಮ ಸರ್ಕಾರ ಅಗತ್ಯ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜೇಂದ್ರ ವೈದ್ಯ ಅಧಿಕಾರಿ, ಸಹಾಯಕರಾದ ಶ್ರೀ ದೇವೇಂದ್ರಪ್ಪ, ವಿಶ್ವರಾಧ್ಯ ಸಂತೋಷ್, ಆರೋಗ್ಯ ಸಹಾಯಕಿ ಶ್ರೀಮತಿ ಬಸಮ್ಮ ಹಾಗೂ ಆಶಾ ಕಾರ್ಯಕರ್ತೆಯರಾದ ಚೌಡಮ್ಮ, ದೇವಮ್ಮ, ಅಂಗನವಾಡಿ ಕಾರ್ಯಕರ್ತೆಯರು ಯಮನಮ್ಮ, ಸುಜಾತ ಮತ್ತು ಸಾರ್ವಜನಿಕರು ಹಾಜರಿದ್ದರು. ಈ ತರ ಆಗ್ಬಿಟ್ಟು ಅವೇನ್ ಮಾಡ್ತಾವ ಅಂದ್ರೆ, ಈಗ ನಿಮ್ ಮನೆಗೆಲ್ಲ ಸಾಯಂಕಾಲ ಹೊತ್ತಿನಲ್ಲಿ ಮತ್ತು ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಮುಂಜಾನೆ ಟೈಮ್ನಾಗ ನಿಮ್ ಮನೆ ಹೋಗ್ಕೊಳ್ತಾವ. ಹೊಕ್ಕೊಂಡ್ಬಿಟ್ಟು ನಿಮ್ ರಕ್ತ ಎಲ್ಲ ಹೀರ್ಬಿಟ್ಟು ಅವು ತಮ್ಮ ತಾವು ಬದುಕೋದಕ್ಕೋಸ್ಕರ ನಿಮ್ ರಕ್ತ ಹೀರ್ತಾವ. ಬಟ್ ಏನ್ ಮಾಡ್ತಾವ ಅಂದ್ರೆ, ನಿಮ್ ದೇಹದಲ್ಲಿ ಆ ರೋಗ ಉತ್ಪತ್ತಿ ಆಗ್ಲಿಕ್ಕೆ ಬೇಕಾಗ ಹೊರತಾದ ಕೆಲವೊಂದಿಷ್ಟು ಕಾಣಿಸ್ಕೊತಾವ. ಈಗ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ, ಈ ಡೆಂಗ್ಯೂ ಜ್ವರ, ಡೆಂಗ್ಯೂ ಜ್ವರ ಅಂದ್ರೆ ಅದ್ರ ಲಕ್ಷಣಗಳು ಏನಿರ್ತಾವ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಡೆಂಗ್ಯೂ ಜ್ವರದಲ್ಲಿ ಮೇನ್ ಅಂತ ಹೇಳಿದ್ರೆ, ಫಸ್ಟಿಗೆ ಕಾಮನ್ ಆಗಿ ಸ್ಟಾರ್ಟ್ ಆಗೋದು ಫೀವರ್ನಿಂದ ಸ್ಟಾರ್ಟ್ ಆಗುತ್ತೆ. ಜ್ವರ ಸ್ಟಾರ್ಟ್ ಆಗುತ್ತೆ ಮೊದಲಿಗೆ. ಜ್ವರ ಅಂತ ಹೇಳಿದ್ರೆ ವಿಪರೀತ ಜ್ವರ ಇರ್ತದೆ, ಅದ್ರ ಜೊತೆಗೆ ಸುಸ್ತಾಗೋದು, ಆಮೇಲೆ ಸಡನ್ಲಿ ಏನಾಗುತ್ತಂದ್ರೆ ಸ್ಕಿನ್ ಮೇಲೆಲ್ಲ ಚರ್ಮಗಳದ ಮೇಲೆ ಕೆಂಪು ಕೆಂಪು ಇದು ಬಿಲ್ಲೆ ಆ ಥರದ ಗುಳ್ಳೆಗಳು, ಕೆಂಪು ರ್ಯಾಶಸ್ ಅಂತ ಹೇಳ್ತಾರಲ್ಲ, ಅದೆಲ್ಲ ಬರ್ಲಿಕ್ಕೆ ಚಲುವಾಗುತ್ತೆ. ಈಗ ಎಲ್ಲಾದರೂ ಬಿದ್ದು ಬಂದ ಟೈಮ್ನಲ್ಲಿ ಏನಾದರೂ ಹಿಂಗೆ ಗಾದ್ರಿ ಗಾದ್ರಿ ಟೈಪ್ ಕೆಂಪು ಕಲರ್ ಆಗಿರ್ತಾವಲ್ಲ, ಆ ಥರ ನೀವು ಬೀಳಿಲ್ಲ ಅಂದ್ರೂ ಕೂಡ ಈ ಡೆಂಗ್ಯೂ ಜ್ವರ ಬರುವಂಥ ಲಕ್ಷಣ ಇತ್ತಂದ್ರೆ ಅವು ಆಗ್ತವೆ. ಅದೇನು ಮೊದಲು ಜ್ವರ ಬಂದವು, ಆಮೇಲೆ ಕೆಂಪು ಕಲರದ್ದು ಮಚ್ಚಿಗಳು ಕಾಣಿಸ್ಕೊಳಕ್ಕೆ ಚಲುವಾದವು, ಆಮೇಲೆ ಒಂದಿನ ನಿಶಕ್ತಿ ಆಯಿತು, ವಿಪರೀತ ತಲೆನೋವು ಅದ, ವಾಂತಿ ಬಂದಂಗೆ ಆಯಿತು, ಈ ಥರ ಎಲ್ಲ ಏನಾದರೂ ನೀವು ಡೆಂಗ್ಯೂ ಜ್ವರ ಲಕ್ಷಣ ಅಂತಂದು ತಿಳ್ಕೊಂಡ್ಬಿಟ್ಟು ನೀವು ನಿಮ್ಮ ಸಮೀಪ ಇರುವಂತಹ ಸರ್ಕಾರಿ ಆಸ್ಪತ್ರೆ. ಒರಿಸ್ಸಾ ರಾಜ್ಯದಲ್ಲಿ ಫನಿ ಚಂಡುಮಾರುತದಿಂದ ಅಸ್ತವ್ಯಸ್ತಗೊಂಡ ವಿದ್ಯುತ್ ಮಾರ್ಗವನ್ನು ಸರಿಪಡಿಸಿ ಪುನರ್ ವಿದ್ಯುತ್ ಸಂಪರ್ಕ ಕಲ್ಪಿಸಲು ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಜೆಸ್ಕಾಂದಿಂದ 105 ಅಧಿಕಾರಿ ಸಿಬ್ಬಂದಿಗೆ ಒರಿಸ್ಸಾ ರಾಜ್ಯಕ್ಕೆ ಪ್ರಯಾಣ ಬೆಳೆಸುತ್ತಿದ್ದು, ಗುರುವಾರ ಅವರಿಗೆ ಜೆಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕಿ ಡಾಕ್ಟರ್ ಆರ್ ರಾಗಪ್ರಿಯ ಅವರು ಹಸಿರು ಬಾವುಟ ತೋರಿಸುವ ಮೂಲಕ ಬೀಳ್ಕೊಟ್ಟರು. ನಿಯೋಜನೆ ಮೇರೆಗೆ ತೆರಳಿರುವ ಅಧಿಕಾರಿ ಹಾಗೂ ಪವರ್ ಮೇನ್ನನ್ನೊಳಗೊಂಡ ಒಟ್ಟು 105 ಸಿಬ್ಬಂದಿಗಳು ಜೆಸ್ಕಾಂ ಮತ್ತು ಕರ್ನಾಟಕ ರಾಜ್ಯಕ್ಕೆ ಗೌರವ ತರುವಂತೆ ಒಳ್ಳೆಯ ಸೇವಾ ಮನೋಭಾವದಿಂದ ಕೆಲಸ ನಿರ್ವಹಿಸಬೇಕೆಂದರು. ಈ ಸಂದರ್ಭದಲ್ಲಿ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ವೈಯಕ್ತಿಕ ಸುರಕ್ಷತೆಗಾಗಿ ಸುರಕ್ಷಾ ಸಲಕರಣೆಗಳು, ಟೂಲ್ ಕಿಟ್ ಸೇರಿದಂತೆ ಮತ್ತಿತರ ಕಿಟ್ ಅನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಜೆಸ್ಕಾಂ ತಾಂತ್ರಿಕ ನಿರ್ದೇಶಕ ವಿನೋದ್ ಜಿ ಹಾವಣಗಿ, ಆಡಳಿತ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ ಪ್ರಧಾನ ವ್ಯವಸ್ಥಾಪಕ ಶೀಲವಂತ ಶಿವಕುಮಾರ್, ಮುಖ್ಯ ಇಂಜಿನಿಯರ್ ಸುನಂದ ಜೋಶಿ, ಅಧೀಕ್ಷಕ ಇಂಜಿನಿಯರ್ ಮೋಹನ್ ಕುಮಾರ್ ಸೇರಿದಂತೆ ವಿವಿಧ ಅಧಿಕಾರಿಗಳು ಹಾಗೂ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಮೇ 19ಕ್ಕೆ ರಾಜ್ಯದ 2 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆಯುತ್ತಿದ್ದು, ನಿನ್ನೆ ಸಂಜೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದ ಹಿನ್ನೆಲೆಯಲ್ಲಿ ನಿನ್ನೆ ಕೊನೆ ದಿನದಂದು ಚಿಂಚೋಳಿ ಕ್ಷೇತ್ರದ ಕಾಂಗ್ರೆಸ್ ನಾಯಕರು ಭರ್ಜರಿ ರೋಡ್ ಶೋ ನಡೆಸಿದರು. ಚಿಂಚೋಳಿ ದರ್ಗದ ಬಡಿ ದರ್ಗಾದಿಂದ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ರೋಡ್ ಶೋಗೆ ಚಾಲನೆ ನೀಡಿದ್ರು. ನಗರ ಪ್ರಮುಖ ರಸ್ತೆಗಳಲ್ಲಿ ರೋಡ್ ಶೋ ನಡೆಸಿದರು. ಸಚಿವರಾದ ಪ್ರಿಯಾಂಕ್ ಖರ್ಗೆ, ರಹೀಂ ಖಾನ್, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಹಾಗೂ ಶಾಸಕರಾದ ಎಸ್ಟಿ ಸೋಮಶೇಖರ್, ಕಾಂಗ್ರೆಸ್ ಅಭ್ಯರ್ಥಿ ಸುಭಾಷ್ ರಾಥೋಡ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ನಾಚಿಕೆ ಮಾನ ಮರ್ಯಾದೆ ಇಲ್ಲದ ವ್ಯಕ್ತಿ ಎಂದರೆ ಅದು ಸಿದ್ದರಾಮಯ್ಯನವರು. ಧಾರವಾಡ ಜಿಲ್ಲೆಯ ಜನರು ಕುಡಿಯುವ ನೀರಿಗೆ ಕಲ್ಲು ಹಾಕಿರುವ ಕೆಟ್ಟ ರಾಜಕಾರಣಿ ಎಂದರೆ ಅದು ಸಿದ್ದರಾಮಯ್ಯನವರು. ಹಾವಿಗೆ 12 ದೇಶವಾದರೆ ಸಿದ್ದರಾಮಯ್ಯ ಅವರಿಗೆ ಸಾಯುವವರೆಗೂ ದೇಶ, ಸಿದ್ದರಾಮಯ್ಯ ಲೈಫ್ನಲ್ಲಿಯೇ ಮುಖ್ಯಮಂತ್ರಿ ಆಗುವುದಿಲ್ಲ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದರು.
ಹುಬ್ಬಳ್ಳಿ ನಗರದಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜಕೀಯ ದ್ವೇಷ ಮಾಡಲು ಒಂದು ಕೊನೆ ಎಂಬುದು ಇರಬೇಕು. ವೀರಶೈವರಿಗೆ ದೊಡ್ಡ ಮಟ್ಟದ ಅನ್ಯಾಯ ಮಾಡಿರುವುದು ಕಾಂಗ್ರೆಸ್ನವರು ಎಂದು ಗಂಭೀರವಾಗಿ ಆರೋಪಿಸಿದರು. ನೂರಾರು ಡಿಕೆಶಿ, ನೂರಾರು ಸಿದ್ದರಾಮಯ್ಯ ಬಂದರೂ ಕೂಡ ಕುಂದಗೋಳ ಕ್ಷೇತ್ರದಲ್ಲಿ ಗೆಲ್ಲಲು ಸಾಧ್ಯವಿಲ್ಲ. ಮಾಜಿ ಸಿಎಂ ಸಿದ್ದರಾಮಯ್ಯನವರ ಹಾಗೆ ಅವಾಚ್ಯ ಶಬ್ದಗಳನ್ನು ಮಾತನಾಡಲು ಬರುವುದಿಲ್ಲ. ಅವರ ಅಸಲಿ ಸಂಸ್ಕೃತಿ ಅವರನ್ನು ಸೂಚಿಸುತ್ತದೆ ಎಂದು ಅವರು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು. ಕಾಂಗ್ರೆಸ್ ಚೇಲಗಳಿಂದ ಮುಂದಿನ ಸಿಎಂ ಸಿದ್ದರಾಮಯ್ಯನವರು ಎಂದು ಹೇಳಿಸುವಂತ ಕೆಲಸ ಮಾಡಿಸುತ್ತಿದ್ದಾರೆ. ಎಚ್ಎಂಟಿಯಲ್ಲಿ ಸೋಲಲು ಸಿದ್ದರಾಮಯ್ಯನವರೇ ಕಾರಣ. ಸಿದ್ದರಾಮಯ್ಯನವರು ಲೈಫ್ನಲ್ಲಿಯೇ ಮುಖ್ಯಮಂತ್ರಿ ಆಗುವುದಿಲ್ಲ ಎಂದು ಅವರು ಹೇಳಿದರು. ಧಾರವಾಡ ಫೇಡ್ ಕುಂದಗೋಳ ವಿಧಾನಸಭಾ ಉಪಚುನಾವಣೆಯಲ್ಲಿ ಮೈತ್ರಿ ಸರ್ಕಾರಕ್ಕೆ ಖಾರವಾಗಿ ಪರಿಣಮಿಸಲಿದೆ. ಉಪಸಮರದಲ್ಲಿ ಬಿಜೆಪಿ ಅಭ್ಯರ್ಥಿ ಎಸ್ಐ ಚಿಕ್ಕನಗೌಡರ ಗೆಲುವು ನಿಶ್ಚಿತವಾಗಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡರಿಗೆ ಧಾರವಾಡ ಫೇಡೆಯನ್ನು ನೀಡಿ ಬೀಳ್ಕೊಡುತ್ತೇವೆ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಮುಖಂಡರ ವಿರುದ್ಧ ವಾಗ್ದಾಳಿ ನಡೆಸಿದರು. ಸಿದ್ದರಾಮಯ್ಯನವರ ನೈತಿಕತೆಯ ಬಗ್ಗೆ ನಾನು ಪ್ರಶ್ನಿಸಿದ್ದೀನಿ. ಸಿದ್ದರಾಮಯ್ಯನವರು ಬಿಜೆಪಿ ಮುಖಂಡರ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡುವುದು ಖಂಡನೀಯವಾಗಿದೆ. ಸಂಶಿಯಲ್ಲಿ ನಿರಂತರ ಜ್ಯೋತಿ ಯೋಜನೆಗೆ ಚಾಲನೆ ನೀಡಿದರು. ಆದರೆ ಇದುವರೆಗೂ ಯಾವ ನಿರಂತರವೂ ಇಲ್ಲ, ಯಾವ ಜ್ಯೋತಿಯೂ ಇಲ್ಲ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಬಹಿರಂಗ ಪ್ರಚಾರ ಮುಕ್ತಗೊಳ್ಳುತ್ತಿದೆ, ಇಂತಹ ಸಂದರ್ಭದಲ್ಲಿ ಡಿಬೇಟ್ಗೆ ಬನ್ನಿ ಎಂದು ಕರೆಯುತ್ತಿರುವುದು ಡಿಕೆಶಿಯವರ ಮೂರ್ಖತನದ ಪರಮಾವಧಿ. ಬಳ್ಳಾರಿಯಲ್ಲಿ ಉಗ್ರಪ್ಪ ಗೆದ್ದಿದ್ದರೂ ಕೂಡ ಯಾವುದೇ ಜನಪರ ಯೋಜನೆ ಜಾರಿಯಾಗಿಲ್ಲ ಎಂದು ಸ್ಥಳೀಯರು ಆರೋಪಿಸಿದರು. ಸಾವಿರಾರು ಕೋಟಿ ಅನುದಾನವನ್ನು ಬಿಜೆಪಿಯಿಂದ ಕುಂದಗೋಳ ಕ್ಷೇತ್ರಕ್ಕೆ ನೀಡಲಾಗಿದೆ. ಹುಬ್ಬಳ್ಳಿ ಲಕ್ಷ್ಮೇಶ್ವರ ರಸ್ತೆ ನಿರ್ಮಾಣ ಕಾಮಗಾರಿ ಪ್ರಾರಂಭಗೊಂಡು ವ್ಯವಸ್ಥಿತವಾಗಿ ಪೂರ್ಣಗೊಂಡಿರುವುದು ಅದು ಬಿಜೆಪಿಯ ಕೊಡುಗೆಯಾಗಿದೆ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಸುಮಾರು 20-30 ಗ್ರಾಮ ಪಂಚಾಯತ್ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಮಲಪ್ರಭಾ ಕೆನಲ್ ಮೂಲಕ ಕುಂದಗೋಳ ಭಾಗದ 19 ಹಳ್ಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಸುವರ್ಣ ಗ್ರಾಮ ಯೋಜನೆಯಲ್ಲಿ ನಮ್ಮ ಗ್ರಾಮ ಮತ್ತು ರಸ್ತೆ ಯೋಜನೆ ಅಡಿಯಲ್ಲಿ ಹಲವಾರು ಜನಪ್ರಿಯ ಯೋಜನೆಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಎಕರೆ ಜಮೀನು ಫ್ರೀಡಂ ಫೈಟರ್ಗೆ ಹೈಕೋರ್ಟ್ನಲ್ಲಿ ಡೈರೆಕ್ಷನ್ ಕೊಟ್ಟ ಪ್ರಕಾರ ಕೋರ್ಟ್ನ ಆರ್ಡರ್ ಒಬೇ ಮಾಡುವ ಸಲುವಾಗಿ ನಾನು ಮುಖ್ಯಮಂತ್ರಿ ಇದ್ದಾಗ ಒಬ್ಬ ಫ್ರೀಡಂ ಫೈಟರ್ ಫ್ಯಾಮಿಲಿಗೆ 4 ಎಕರೆ ಕೊಟ್ಟಿದ್ದನ್ನು ಚಾಲೆಂಜ್ ಮಾಡಿ ಎಸ್ ಐ ಟಿ ಕೇಸ್ ಮಾಡಿದ್ರು. ಟ್ವಾಯ್ಸ್ ಮಾಡ್ರಿ, ಬೇಕಾದ್ರನ್ನ ರದ್ದು ಮಾಡ್ರಿ. ಭೂಮಿ ಕೊಟ್ಟಿದ್ದು ತಪ್ಪಂದ್ರೆ ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ರು. ಎಸ್ ಐ ಟಿ ಎನ್ಕ್ವೈರಿ ಸ್ಟಾರ್ಟ್ ಆಯಿತು, ಹೈಕೋರ್ಟ್ ಚಾಲೆಂಜ್ ಮಾಡಿದೆ. ಹೈಕೋರ್ಟ್ ಚಾಲೆಂಜ್ ಮಾಡಿ ಅದು ಆರ್ಡರ್ ಕ್ಯಾಶ್ ಆಯಿತು, ಆ ಎಫ್ ಐ ಆರ್ ಕ್ಯಾಶ್ ಆಯಿತು. ಅಂದ್ರೆ ಈ ರೀತಿ ರಾಜಕೀಯ ದ್ವೇಷ ಮಾಡೋದಕ್ಕೆ ಒಂದು ಲಿಮಿಟ್ ಇರಬೇಕು ಸಿದ್ದರಾಮಯ್ಯ. ಹಂಗಾರೆ ನಾನು ಕೇಳ್ತೀನಿ, ಇವತ್ತು ಕಾಂಗ್ರೆಸ್ನವರು ವೀರೇಂದ್ರ ಪಾಟೀಲ್ರು, ಇವತ್ತು ವೀರೇಂದ್ರ ಪಾಟೀಲ್ ಬಗ್ಗೆ ಭಾಳ ಮಾತಾಡ್ತಾರಲ್ಲ, ನಾನು ಕೇಳ್ತೀನಿ, ಇವತ್ತು ಅತಿ ಹೆಚ್ಚು ಇವತ್ತು ಲಿಂಗಾಯತರಿಗೆ ವೀರಶೈವರಿಗೆ ಅನ್ಯಾಯ ಮಾಡಿದ್ದು ಯಾರಾದ್ರು ಇದ್ರೆ ಕಾಂಗ್ರೆಸ್ ಪಾರ್ಟಿಯವರು. ಇವತ್ತು ವೀರೇಂದ್ರ ಪಾಟೀಲ್ ಹಿಂದೆ ಅವ್ರ ನೇತೃತ್ವದಲ್ಲಿ ಇಲೆಕ್ಷನ್ ಮಾಡಿದಾಗ 187 ಸ್ಥಾನ ಬಂದು 187 ಸ್ಥಾನ ಬಹುಶಃ ಹಿಸ್ಟ್ರಿ ಅದು ಕಾಂಗ್ರೆಸ್ ಇತಿಹಾಸದಲ್ಲಿ.